ಇದೇ ಪ್ರಕರಣವನ್ನ ಯಾವ ರೀತಿ ಕಾಂಗ್ರೆಸ್ನವರು ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಶಾಸಕನ ಪುತ್ರ ಪ್ರಶಾಂತ್ ಮಾಡಾಳ್ ಲೋಕಾಯುಕ್ತರ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮೂಲಕ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ತೀವ್ರ ವಾಗ್ದಾಳಿಯನ್ನ ನಡೆಸುತ್ತೆ. ಈಗಾಗಲೇ 40% ಕಮಿಷನ್ಗೆ ದಾಖಲೆ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಪೇಸಿಎಂ ಪೋಸ್ಟರ್ಗಳನ್ನು ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. 40% ಕಮಿಷನ್ಗೆ ದಾಖಲೆ ಕೊಡಿ ಎನ್ನುತ್ತಿದ್ದ ಮುಖ್ಯಮಂತ್ರಿಗಳೇ ಇಂದಿನ ದಾಳಿಯಲ್ಲಿ ಕಮಿಷನ್ ಕರ್ಮಕಾಂಡಕ್ಕೆ ದಾಖಲೆ ಸಿಕ್ತಲ್ವಾ? ಇದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಅಲ್ವಾ? ಈಗ ಭ್ರಷ್ಟಾಚಾರಕ್ಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ ಅಂಥೇಳಿ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ರೊಟ್ಟಿ ಬಂದು ತುಪ್ಪದಲ್ಲಿ ಜಾರಿ ಬಿದ್ದ ಹಾಗಾಗಿದೆ. ಕಾಂಗ್ರೆಸ್ನವರಿಗೆ ಕಮಿಷನ್ನಿನ ಪರ್ಸೆಂಟು 40, ಪಡೆಯುತ್ತಿದ್ದ ಲಂಚವೂ 40, ತೋಳ ಹಳ್ಳಕ್ಕೆ ಬಿತ್ತು. ಸಾಮಾನ್ಯವಾಗಿ ಒಂದು ಹಾಡು ನೆನಪಿದೆ ನಿಮಗೆ, 9, ತೋಳ ಹಳ್ಳಕ್ಕೆ ಬಿತ್ತು ಅಂಥೇಳಿ, ಅದನ್ನು ಕಾಂಗ್ರೆಸ್ನವರು 40, ತೋಳ ಹಳ್ಳಕ್ಕೆ ಬಿತ್ತು ಅಂತ ಹೇಳಿ ಟ್ವೀಟ್ ಮಾಡ್ತಾ ಇದ್ದಾರೆ. ಶಾಸಕರ ಪರವಾಗಿ ಶಾಸಕರ ಪುತ್ರ ಲಂಚ ಸ್ವೀಕರಿಸುವಾಗ ಸಿಕ್ಕಿ ಬೀಳುವ ಮೂಲಕ ಬಿಜೆಪಿ ಕರ್ನಾಟಕದ ಕಮಿಷನ್ ದಂಧೆ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ಸಿಕ್ಕಿದ ಹಾಗೆ ಆಗಿದೆ, ಸಿಕ್ಕಿ ಬಿದ್ದಂತಾಗಿದೆ. ಓಕೆ, ಇದು ಕಾಂಗ್ರೆಸ್ನವರ ಒಂದು ಟ್ವೀಟು. ಬಿಜೆಪಿಯವರಿಗೆ ಘಾಟು, ಎದುರಾಳಿ ಪಕ್ಷಗಳಿಗೆ ಸ್ವೀಟು. ಭ್ರಷ್ಟಾಚಾರಕ್ಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈಗ ಚುನಾವಣೆಯ ಕಾವಿಗೆ ಈ ಒಂದು ಪ್ರಕರಣ ಮತ್ತಷ್ಟು ಇನ್ಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಮತ್ತಷ್ಟು ಇನ್ಗ್ರೀಡಿಯೆಂಟ್ಸ್ ರೀತಿ ಅವರ ಪ್ರಚಾರ ಕಾರ್ಯಕ್ಕೆ ಮತ್ತೊಂದು ಚಾಲನೆ ಸಿಕ್ತು. ಹೊಸ ಹೊಸ ಒಂದು ವಸ್ತುಗಳು ಸಿಕ್ಕಾಗ ಅವರಿಗಿನ್ನಷ್ಟು ಸುಲಭ ಅಲ್ವೇ? ಹೊಸ ಸರ್ಕು ಸಿಕ್ಕಂಗೆ ಚುನಾವಣಾ ಪ್ರಚಾರಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಯಾವ ರೀತಿ ಪ್ರಚಾರ ಮಾಡಬೇಕು, ಮತ್ತಷ್ಟು ಮೊಮೆಂಟಮ್ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್.